ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಕೇಳುವವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನಲ್ಲಿ ತುಂಬ ಶಕ್ತಿ ಇದೆ. ಈ ಪವಿತ್ರಾತ್ಮರ ಒಂದು ಶಕ್ತಿ ನಮ್ಮಲ್ಲಿ ಬರುತ್ತದೆ. ಈ ವಾಕ್ಯವನ್ನು ನಾವು ಧ್ಯಾನಿಸಿದರೆ, ಈ ವಾಕ್ಯದಿಂದ ನಾವು ಆ ದಾರಿಯಲ್ಲಿ ನಡೆದರೆ, ನಮಗೆ ಒಂದು ಪವಿತ್ರಾತ್ಮರ ಶಕ್ತಿಯು ನಮ್ಮ ಒಳಗಡೆ ಬರುತ್ತದೆ. ನಮ್ಮಲ್ಲಿರುವ ಎಲ್ಲ ಕಾಯಿಲೆಗಳು ಗುಣ ಹೊಂದುತ್ತದೆ. ನಮ್ಮಲ್ಲಿರುವ ಎಲ್ಲ ದುಷ್ಟಾತ್ಮಗಳು ಓಡಿ ಹೋಗುತ್ತದೆ. ನಿಮ್ಮ ಯಾವುದೇ ಕೆಲಸದಲ್ಲಾಗಲಿ, ಯಾವುದೇ ನೀವು ಮಾಡುವ, ಮನೆ ಕಟ್ಟುವ, ಮದುವೆಯಾಗುವ, ಯಾವವೂ ನೀವು ಯೋಚಿಸಿದರೆ ಅದರಲ್ಲಿ ನಿಮಗೆ ಜಯ ಹೊಂದುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ತುಂಬ ಕಷ್ಟದಲ್ಲಿದ್ದೆ, ನನಗೆ ತುಂಬ ಸಾಲವಿತ್ತು. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ನಾನು ಕೇಳುತ್ತಾ ಇದ್ದೆ. ಹೀಗೆ ನನ್ನಲ್ಲಿ ನಾನು ಒಂದು 8 ವರ್ಷದಿಂದ ಹೀಗೆ ನಾನು ಇದ್ದೆ. ನನ್ನಲ್ಲಿ ತುಂಬ ಕಷ್ಟವಿತ್ತು. ನಾನು ದೇವರಿಗೆ ಸ್ತೋತ್ರ ಕೊಡುತ್ತಾ ಇದ್ದೆ. ದೇವರು ಹೇಳಿದರೆ ನನ್ನಲ್ಲಿ ವಿಶ್ವಾಸವಿಡಿ ಅಂತ ಹೇಳಿದ್ದಾರೆ. ಹಾಗೆ ನಾನು ದೇವರಲ್ಲಿ ತುಂಬ ವಿಶ್ವಾಸವಿಟ್ಟೆ. ಹಾಗೆ ನನ್ನ ಈಗ ಸಾಲ ಎಲ್ಲ ತೀರ್ತಾ ಇದೆ. ಈಗ ನನಗೆ ಸ್ವಲ್ಪ ಸಾಲ ಉಂಟು. ದೇವರಿಗೆ ನಾನು ಸ್ತೋತ್ರ ಕೊಡುತ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ದೇವರು ಹೇಳಿದ್ದಾರೆ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಅಂತ. ಹಾಗೆ ದೇವರು ಯಾವ ನಾವು ಕಷ್ಟದಲ್ಲಿದ್ದರೂ, ಯಾರು ನಾವು ದೇವರಿಗೆ ಪ್ರಾರ್ಥಿಸಿದರೂ ದೇವರು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಯಾಕೆಂದರೆ ಒಂದು ಗಾಳಿ ಬರುತ್ತದೆ, ಅದು ಎಲ್ಲಿಂದ ಬರುತ್ತದೆ ನಮಗೆ ಗೊತ್ತಾಗುವುದಿಲ್ಲ, ಅದು ಎಲ್ಲಿ ಹೋಗುತ್ತದೆಯೇ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ಒಂದು ಪವಿತ್ರಾತ್ಮರ ಶಕ್ತಿಯು ಹಾಗೆ ನಮ್ಮಲ್ಲಿ ಹೇಗೆ ಬರುತ್ತದೆ, ಎಲ್ಲ ಕಾರ್ಯಗಳನ್ನು ನಮಗೆ ಜಯಪಡಿಸುತ್ತದೆ, ಅದೊಂದು ಪವಿತ್ರಾತ್ಮರ ಶಕ್ತಿ ಅಂತ ನಾನು ನಂಬುತ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಕೇಳುವವರು ಎಲ್ಲರೂ ದಯವಿಟ್ಟು ಕೇಳಿ. ನಿಮ್ಮ ಮನೆಯಲ್ಲಿ ಕಷ್ಟ ಇರಬಹುದು, ಸಂಕಷ್ಟ ಇರಬಹುದು, ಆದರೆ ದೇವರಲ್ಲಿ ವಿಶ್ವಾಸವಿಡಿ, ಅವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನೀವು ಎಲ್ಲ ಮಾಡುವ ಕಾರ್ಯಗಳು ದೇವರಿಗೆ ಗೊತ್ತುಂಟು. ದೇವರು ನಿಮ್ಮನ್ನು ಆಶೀರ್ವದಿಸ. ಹಾಗೆಯೇ ನಾನು ಬೇಡಿಕೊಳ್ಳುತ್ತೇನೆ ಬ್ರದರ್ ರುಜಾರಿಯರ ಎಲ್ಲ ಕಾರ್ಯಗಳಲ್ಲಿ ದೇವರು ಅವರಿಗೆ ಆಶೀರ್ವದಿಸಲಿ, ಅವರ ಕುಟುಂಬವನ್ನು ಆಶೀರ್ವದಿಸಲಿ, ಮತ್ತೆ ಅವರ ಮಕ್ಕಳು ಜೇಕಬ್ ಮತ್ತೆ ಜೀಸಸ್ ಅವರನ್ನು ಒಳ್ಳೆ ಯಾಜಕರನ್ನಾಗಿ ಮಾಡಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ನಾನು ಒಂದು 5 ವರ್ಷದಿಂದ ಕೇಳ್ತಾ ಇದ್ದೇನೆ. ನನ್ನಲ್ಲಿ ತುಂಬ ಬದಲಾವಣೆ ಆಗಿದೆ. ತುಂಬ ನನಗೆ ದೇವರ ಬ್ಲೆಸ್ಸಿಂಗ್ ನನಗೆ ಸಿಕ್ಕಿದೆ. ನಾನು ಈ ವಾಕ್ಯವನ್ನು ಸದಾ 2-3 ಸಲ ಕೇಳುತ್ತೇನೆ. ನೀವು ಈ ವಾಕ್ಯದಲ್ಲಿ ಧ್ಯಾನಗೊಡಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಪ್ರೈಸ್ ದ ಲಾರ್ಡ್. ಈ ದೇವರ ವಾಕ್ಯವು ಸದಾ ನಮ್ಮ ಹೃದಯದಲ್ಲಿದೆ, ನಮ್ಮ ಬಾಯಿಯಲ್ಲಿದೆ. ಅದು ನಾವು ಯಾವಾಗಲೂ ನಮ್ಮ ಬಾಯಿಯಲ್ಲಿ ಹೇಳಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆವಾಗಲಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆಮೆನ್, ಆಮೆನ್, ಆಮೆನ್.